ನಮಸ್ತೆ ಎಲ್ರಿಗೂ ನಾನು ಡಾಕ್ಟರ್ ದಿವ್ಯಾ ಓಕೆ ನೀವು ಡಾಕ್ಟರ್ ಅಂತ ಗೊತ್ತು ಬಟ್ ಯಾವ ಡಾಕ್ಟರ್ ಬಿಕಾಸ್ ನಿಮಗೆ ಈ ಕುತೂಹಲದ ಪ್ರಶ್ನೆ ಬರೋದಕ್ಕೆ ಕಾರಣ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪಿ ಸಿ ಒ ಡಿ ಟಿಪ್ಸ್ ಹೇಳ್ತೀನಿ ಮೆಂಟಲ್ ಹೆಲ್ತ್ ಟಿಪ್ಸ್ ಹೇಳ್ತೀನಿ ಸ್ಕಿನ್ ಕೇರ್ ಬಗ್ಗೆಯೂ ಹೇಳ್ತೀನಿ ಸೊ ಆಗಿ ನಾನು ಯಾವ ಡಾಕ್ಟ್ರು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ ನೀವೆಲ್ಲ ನನ್ನ ಫಾಲೋ ಮಾಡಬೇಕಾದ್ರೆ ನನ್ನ ಕ್ವಾಲಿಫಿಕೇಷನ್ನ ತಿಳ್ಕೊಳ್ಳೋ ರೈಟ್ಸ್ ನಿಮಗೂ ಕೂಡ ಇದೆ ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರ್ತೀರಾ ನೀವು ನೋಡಿರ್ಬೋದು ನನ್ನ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಹಾಗೂ ಎಮ್ ಬಿ ಬಿ ಎಸ್ ಲೈಫ್ ತನಕ ನನ್ನ ಲೈಫ್ ಜರ್ನಿ ಹೇಗಿತ್ತು ನಾನು ಹೇಗೆ ಓದ್ತಾ ಇದ್ದೆ ಹೇಗೆ ಫೇಲಿಯರ್ನ ಫೇಸ್ ಮಾಡಿದ್ದೀನಿ ಇದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಓ ಯಾರಾದರೂ ನೋಡಿಲ್ಲ ಅಂದರೆ ಆ ವೀಡಿಯೋ ನೋಡ್ಕೊಂಡು ಬನ್ನಿ ಸೊ ದ್ಯಾಟ್ ಈ ವಿಡಿಯೋನೂ ನಿಮಗೆ ಕನೆಕ್ಟ್ ಆಗುತ್ತೆ ಸೊ ಮೆಡಿಕಲ್ ಸ್ಟೂಡೆಂಟ್ಸ್ ಯಾರೇ ಇರ್ಬೋದು ಒಂದ್ಸತಿ ಎಮ್ ಬಿ ಬಿ ಎಸ್ ಆದಮೇಲೆ ಇಲ್ವಾ ಎಲ್ಲರೂ ಕಾನ್ಸಂಟ್ರೇಟ್ ಮಾಡೋದು ಎಮ್ ಡಿ ಎಮ್ ಎಸ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಸೀಟ್ಗೆ ಕೋಚಿಂಗ್ ತೊಗೊಳ್ತೀವಿ ಓದೋದಿಕ್ಕೆ ಶುರು ಮಾಡ್ತೀವಿ ಒಂದು ಎರಡು ಮೂರು ವರ್ಷ ಕೆಲವರು ವೇಸ್ಟ್ ಮಾಡಬೇಕಾಗತ್ತೆ ಆ್ಯಂಡ್ ಕೆಲವರು ಚಾಯ್ಸ್ ಮಾಡಿ ಇಟ್ಕೊಂಡಿರ್ತಾರೆ ನಾನು ಪೀಡಿಯಾಟ್ರಿಷನೇ ಆಗಿರಬೇಕು ಅಥವಾ ಆರ್ಥೋಪಿಡಿಷನ್ ಆಗಬೇಕು ಅನ್ನೋ ಒಂದು ಕ್ಲಾರಿಟಿ ಇರುತ್ತೆ ಇನ್ನು ಕೆಲವರು ಯಾವ ಸೀಟ್ ಸಿಕ್ಕಿದ್ರೂ ಪರವಾಗಿಲ್ಲಪ್ಪ ಪೋಸ್ಟ್ ಗ್ರಾಜುಯೇಷನ್ ಸೀಟ್ ಸಿಗೋದೇ ಹೆಚ್ಚು ಅಂತ ಕೂಡ ಟ್ರೈ ಮಾಡ್ತಾರೆ ನೀವು ನನ್ನ ಮುಂಚಿನ ವೀಡಿಯೋದಲ್ಲಿ ನೋಡಿರ್ಬೋದು ಎಮ್ ಬಿ ಬಿ ಎಸ್ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ನನ್ನಲ್ಲಿ ಎಷ್ಟಿತ್ತು ಅಂದರೆ ನನಗೆ ಬೇರೆ ಯಾವ ಪ್ರೊಫೆಷನ್ ಬಗ್ಗೆ ನಾನು ಯಾವತ್ತೂ ಯೋಚನೆ ಕೂಡ ಮಾಡಿಲ್ಲ ಸಬ್ಜೆಕ್ಟ್ ಸೆಲೆಕ್ಷನ್ಗೆ ಇರ್ಬೋದು ಯಾವ ಸೆಕೆಂಡ್ ಥಾಟ್ ಕೂಡ ಇರಲಿಲ್ಲ ಬಟ್ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ನನಗೇನು ಕ್ಲಾರಿಟಿ ಇರಲಿಲ್ಲ ಅಂದರೆ ಲೈಫ್ ಲಾಂಗ್ ನಾನು ಒಂದೇ ಒಂದು ಪಾರ್ಟ್ ಆಫ್ ಅವರ್ ಬಾಡಿ ಲೈಕ್ ಕಣ್ಣು ಕಣ್ಣಿನ ಸಂಬಂಧಿತ ಕಾಯಿಲೆ ನೋಡೋದು ಇಲ್ಲ ಚರ್ಮ ಸಂಬಂಧಿತ ಇದರಲ್ಲಿ ನನಗೆ ಯಾವ್ದು ಸೂಟ್ ಆಗುತ್ತೆ ನಾನು ಯಾವ್ದನ್ನ ಲೈಫ್ ಲಾಂಗ್ ಪ್ಯಾಷನೇಟಾಗಿ ಮಾಡ್ಬೋದು ಅನ್ನೋ ಕ್ಲಾರಿಟಿ ನನಗೆ ಇರಲೇ ಇರಲಿಲ್ಲ ನಾನು ಯಾವುದೇ ಕೋಚಿಂಗ್ ಸೇರಿರಲಿಲ್ಲ ಮನೆಯಲ್ಲೇ ಓದ್ತಾ ಇದ್ದೆ ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದೆ ಯಾಕೆ ನಾನು ಅಷ್ಟು ಶ್ಯೂರ್ ಆಗಿದ್ದೆ ನಾನು ಡಾಕ್ಟ್ರೇ ಆಗಬೇಕು ಎಮ್ ಬಿ ಬಿ ಎಸ್ನ ನಾನು ಯಾಕೆ ತಗೊಂಡೆ ನನಗೆ ಫ್ಯೂಚರ್ದು ಕ್ಲಾರಿಟಿ ಇಲ್ವಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಯಾರ್ಯಾರು ಕುಶಾಲ್ ನಗರದವರು ಈ ವಿಡಿಯೋನ ನೋಡ್ತಿರ್ತೀರ ನಿಮಗೆ ಗೊತ್ತಾಗ್ಬೋದು ನಮ್ಮ ಊರಲ್ಲಿ ಅಂದರೆ ಕುಶಾಲ್ ನಗರಲ್ಲಿ ಇಲ್ವಾ ಪ್ರೇಮ್ ಭಟ್ ಅಂತ ಒಬ್ರು ಡಾಕ್ಟರ್ ಇದ್ರು ಅವರು ಒಬ್ಬರು ಫ್ಯಾಮಿಲಿ ಫಿಸಿಷಿಯನ್ ನನ್ನ ಅಮ್ಮ ಡೆಲಿವರಿಯಾಗಿ ನಾನು ಹುಟ್ಟಿದ ಅವ್ರ ಕೈಯಿಂದನೇ ನನಗೆ ಇಲ್ವಾ ಸಬ್ ಕಾನ್ಷಿಯಸ್ ಮೈಂಡ್ ನಾನು ಪ್ರತಿ ಟೈಮ್ ಅವ್ರನ್ನ ನೋಡಬೇಕಾದ್ರೂ ಮುಂದೆ ನಾನು ಇವ್ರ ಥರ ಡಾಕ್ಟರ್ ಆಗಬೇಕು ಅಂತ ನನಗೆ ಆಸೆ ಬೆಳೀತಾ ಹೋಯಿತು ಶುರು ಶುರು ಭಾಳ ಚಿಕ್ಕವರಿದ್ದಾಗ ಅಮ್ಮನ ಜೊತೆ ನಾನು ಆ ಕ್ಲಿನಿಕ್ ಹೋದಾಗ ಜಸ್ಟ್ ನಾನು ಅವರ ಎಕ್ಸ್ಟರ್ನಲ್ ಅಪಿಯರೆನ್ಸ್ ನೋಡ್ತಾ ಇದ್ದೆ ಅವರು ಉಡ್ತಾ ಇರೋ ಸೀರೆ ಪ್ರಾನ್ಸ್ ಸ್ಟೆಥಸ್ಕೋಪ್ ಇದೆಲ್ಲ ನನಗೆ ಭಾಳ ಇಂಪ್ರೆಸ್ ಮಾಡ್ತಾ ಇತ್ತು ಹಾಗೆ ನಾವು ದೊಡ್ಡೋರಾಗ್ತಿದ್ದಂಗೆ ಅಂದರೆ ನಾನು ಹೈಸ್ಕೂಲ್ ರೀಚ್ ಆದಾಗ ಇಲ್ವಾ ನನಗೆ ಹುಷಾರಿಲ್ಲ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆ ಹುಷಾರಿಲ್ಲ ಅಂದರೂ ನಾವು ಅವ್ರ ಕ್ಲಿನಿಕ್ಕಿಗೆ ಹೋಗ್ತಾ ಇದ್ವಿ ಆ ಟೈಮಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೆ ಅವರು ಕೇವಲ ಒಂದು ಕಾಯಿಲೆನ ಫಾರ್ ಎಕ್ಸಾಂಪಲ್ ನಮ್ಮ ತಾಯಿ ಕಾಲು ನೋವಿಗೆ ಹೋಗಿದ್ರು ಓಕೆ ಕಾಲು ನೋವ್ ಇದೆಯಾ ಸಂಬಂಧಿತ ಏನು ಟೆಸ್ಟ್ ಮಾಡಬೇಕು ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಷ್ಟೇ ಫೋಕಸ್ ಮಾಡ್ತಾ ಇರಲಿಲ್ಲ ಓವರ್ ಆಲ್ ಎಲ್ಲ ವಿಷಯನೂ ಅವರು ಕನ್ಸಿಡರ್ ಮಾಡ್ತಾ ಇದ್ರು ನಮ್ಮ ತಾಯಿಯ ಮಾನಸಿಕ ಸ್ಥಿತಿ ಹೇಗಿದೆ ಏನಾದರೂ ಚಿಂತೆ ಮಾಡ್ತಿದ್ದಾಳ ಬೇಜಾರಲ್ಲಿದ್ದಾರಾ ಇದನ್ನು ಅಬ್ಸರ್ವ್ ಮಾಡ್ತಿದ್ರು ಆ್ಯಂಡ್ ನಮ್ಮದೇ ಆದ ಅಂಗಡಿ ಇದೆ ಸೊ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ ನೀನು ಯಾವಾಗಲೂ ಅಂಗಡಿಯಲ್ಲಿ ನಿಲ್ತೀಯಾ ಅದಕ್ಕೆ ನಿನಗೆ ಕಾಲು ನೋವು ಬರ್ತಾ ಇರೋದು ಸೊ ನಮ್ಮ ಮೆಂಟಲ್ ಹೆಲ್ತ್ ನಮ್ಮ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಜೊತೆಗೆ ಇಲ್ವಾ ಈಗ ಆ ಟೈಮಲ್ಲಿ ನಮ್ಮ ತಾಯಿಗೆ ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಒಂದು ಪ್ರೆಷರ್ ಇತ್ತು ಆ್ಯಂಡ್ ಎಲ್ಲರಿಗೂ ಗೊತ್ತಿರೋಂಗೆ ಎಮ್ ಬಿ ಬಿ ಎಸ್ ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅನ್ನೋ ಒಂದು ಯೋಚನೆಲಿ ಇದ್ವಿ ನಾವೆಲ್ಲರೂ ಶಿ ಇಸ್ ದ ಫಸ್ಟ್ ಪರ್ಸನ್ ಟು ಸೇ ಈ ನಮ್ಮ ಮಗಳು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಂತ ಓ ಎವ್ರಿ ಟೈಮ್ ಅವ್ರ ಹತ್ರ ಹೋಗಿ ಬಂದಾಗ ಒಂದು ರೀತಿಯಾದ ಪಾಸಿಟಿವಿಟಿ ನನಗೆ ಫೀಲ್ ಆಗ್ತಾ ಇತ್ತು ನಂಗೆ ಅನ್ಸುತ್ತೆ ಎಲ್ಲೋ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನನಗೆ ಇವ್ರ ಥರ ಆಗಬೇಕು ನನಗೆ ಎಲ್ಲ ತರ ಪೇಷೆಂಟ್ಸ್ ಬರಬೇಕು ಆ್ಯಂಡ್ ಯಾವುದೇ ಪೇಶೆಂಟ್ ಬಂದಾಗ ಅವರ ಓವರ್ ಆಲ್ ಪರಿಸ್ಥಿತಿನ ನಾನು ಕೇಳುವಂಥ ಡಾಕ್ಟರ್ ಆಗಿರಬೇಕು ಯಾವುದೋ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಬಗ್ಗೆ ನನಗೆ ಮೋಹನೇ ಇರಲಿಲ್ಲ ಸೊ ಅದು ಈವನ್ ಆಫ್ಟರ್ ಎಮ್ ಬಿ ಬಿ ಎಸ್ ನನಗೆ ಆ ಕ್ಲಾರಿಟಿ ಬರಲಿಲ್ಲ ಎಟ್ ದಿ ಸೇಮ್ ಟೈಮ್ ಎಮ್ ಬಿ ಬಿ ಎಸ್ ಆದಮೇಲೆ ಪ್ರತಿಯೊಬ್ಬರು ಕೂಡ ಎಮ್ ಡಿ ಎಮ್ ಎಸ್ ಸೀಟ್ಗಾಗಿ ಬಹಳನೇ ಒಂದು ಕಾಂಪಿಟೇಷನ್ ನಡೀತಾ ಇರುತ್ತೆ ಯಾವ ಒಂದು ಸ್ಟೂಡೆಂಟ್ ಕೂಡ ಬಂದು ಇಟ್ಸ್ ಓಕೆ ನನಗೆ ಯಾವುದೋ ಒಂದು ಸಬ್ಜೆಕ್ಟ್ ಏನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಓಕೆ ಇವ್ರ ಕೈಯ್ಯಲ್ಲಿ ಆಗ್ತಿಲ್ಲ ಅದಕ್ಕೆ ಇವರು ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅಂತಾನೆ ಅನ್ಕೊಳ್ಳೋದು ತಪ್ಪೇನಿಲ್ಲ ಹಂಗೆ ಅನ್ಕೊಳ್ಳೋದು ಸೊ ಈ ಒಂದು ಸನ್ನಿವೇಶಕ್ಕೆ ಇತ್ತೀಚೆಗೆ ನನ್ನ ಒಂದು ಘಟನೆ ಇತ್ತು ನಾನು ಇಲ್ಲೇ ಫೋರಂ ಮಾಲಿಗೆ ಹೋಗಿದ್ದೆ ವೀಕೆಂಡಲ್ಲಿ ಹಾಗೆ ನಾವು ಈ ಜ್ಯುವೆಲ್ರಿ ಶಾಪಲ್ಲಿ ಮಂತ್ಲಿ ಮಂತ್ಲಿ ಸ್ಕೀಮ್ ಎಲ್ಲ ಕಟ್ಟಿರ್ತೀವಲ್ಲ ಎಲ್ಲ ಹೆಣ್ಮಕ್ಳು ಕಟ್ಟಿರ್ತಾರೆ ಹಾಗೆ ನಾನು ಕಟ್ಟಿದ್ದೆ ಆ ಸ್ಕೀಮ್ ಎಂಡ್ ಆಗಿತ್ತು ಯಾವುದೋ ಒಂದು ಜ್ಯುವೆಲ್ರಿ ತೊಗೊಳ್ಳೋಣ ಅಂತ ವಿಸಿಟ್ ಮಾಡಿದ್ದೆ ಸೊ ಆ ಸೇಲ್ಸ್ ಪರ್ಸನ್ ಪದೇ ಪದೇ ಹೇಳ್ತಾ ಡೈಮಂಡ್ ಡೈಮಂಡಲ್ಲಿ ಒಳ್ಳೆ ಆಫರ್ ಇದೆ ಮೇಡಮ್ ಡೈಮಂಡ್ ತಗೊಳ್ಳಿ ಅಂತ ನಾನು ಶುರು ಸುಮ್ಮನೆ ಇದ್ದೆ ಆಮೇಲೆ ಎರಡು ಮೂರು ಸತಿ ಅವ್ರು ಹೇಳಿದಾಗ ನಾನು ಹೇಳಿದೆ ನೋಡಿ ನಂಗೆ ಡೈಮಂಡ್ ಇಷ್ಟ ಇಲ್ಲ ನೀವು ಫ್ರೀ ಕೊಟ್ಟರು ನಂಗೆ ಡೈಮಂಡ್ ಬೇಡ ಅಂತ ಹೇಳಿದೆ ಅದು ಕೇಳೋದಿಕ್ಕೆ ಹೇಗಿದೆ ಅಂದರೆ ಇವ್ರಿಗೆ ಡೈಮಂಡ್ ತಗೊಳ್ಳೋ ಯೋಗ್ಯತೆ ಇಲ್ಲ ಅದಕ್ಕೆ ಇವ್ರು ಬೇಡ ಅಂತಾರೆ ಅಂತಲೇ ತುಂಬಾ ಜನ ಅನ್ಕೊಳ್ಳೋದು ಸೊ ಏನ್ ತೋರ್ಸುತ್ತೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುವಂತದ್ದು ನಮ್ಗೆ ಇಷ್ಟ ಆಗ್ಲೇಬೇಕು ಅಂತ ಏನಿಲ್ಲ ಅಲ್ವಾ ನಮಗೇನ್ ಇಷ್ಟ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಅದನ್ನ ಅಚೀವ್ ಮಾಡೋದ್ರಲ್ಲೇ ನಿಜವಾದ ಹ್ಯಾಪಿನೆಸ್ ಇರೋದು ಸೊ ನಾನೆಲ್ಲಾ ಸ್ಟೂಡೆಂಟ್ಸ್ಗೂ ಹೇಳೋದು ನಿಮಗೆ ಯಾವ ಸಬ್ಜೆಕ್ಟ್ ಇಷ್ಟ ನಿಮ್ಮ ಲೈಫ್ ಲಾಂಗ್ ಪ್ರೊಫೆಷನ್ ಹೇಗಿರಬೇಕು ಅನ್ನೋ ಒಂದು ಕ್ಲಾರಿಟಿ ಇದ್ದರೆ ಅಲ್ವಾ ಅದು ಬಹಳನೇ ಇಂಪಾರ್ಟೆಂಟ್ ಅದಕ್ಕೆ ಫೋಕಸ್ ಮಾಡಿ ಅದ್ರ ಕಡೆನೇ ವರ್ಕ್ ಮಾಡಿ ನೀವು ಸೊಸೈಟಿಗೆ ಇನ್ಫ್ಲುಯೆನ್ಸ್ ಆದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾ ಇರ್ತಾರೆ ಅದನ್ನೇ ನಾನು ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಬಿಟ್ರೆ ಆಮೇಲೆ ಎಲ್ಲೋ ಒಂದು ಕಡೆ ರಿಗ್ರೆಟ್ ಆಗುತ್ತೆ ಛೇ ನನಗೆ ಇದು ಬೇಡ ಇತ್ತು ನನಗೆ ಆ್ಯಕ್ಚುಲಿ ಇದು ಇಷ್ಟ ಇಲ್ಲ ಅಂತ ಮುಂದೆ ಒಂದು ಸತಿ ಲೈಫಲ್ಲಿ ಬೇಜಾರು ಮಾಡ್ಕೋಬೇಕು ಓ ಆ ತಪ್ಪನ್ನ ನೀವು ಮಾಡೋಕ್ಕೋಗ್ಬೇಡಿ ನಾನು ಆ ತಪ್ಪು ಮಾಡಿದೆ ಇಲ್ಲಿ ತನಕ ಸಂತೋಷವಾಗೇ ಇದ್ದೀನಿ ಸೊ ಈ ಒಂದು ಪ್ರಾಸೆಸ್ ನಡೀತಾ ಇತ್ತು ಅಷ್ಟೊತ್ತಿಗೆ ವಿತಿನ್ ಒನ್ ಇಯರ್ ನನಗೆ ಮದುವೆ ಫಿಕ್ಸ್ ಆಯಿತು ಮನೇಲಿ ಒಂದು ಡಾಕ್ಟರ್ ಹುಡ್ಗನೇ ನೋಡಿ ಮದುವೆ ಮಾಡಿಸಿದ್ರು ಓ ಅವರು ಇಬ್ಬರು ಅರ್ಥ ಮಾಡ್ಕೊಳ್ಳೋದು ಈಸಿ ಅವ್ರ ಪ್ರೊಫೆಷ್ನಲ್ ಕಷ್ಟ ಏನಿದ್ರು ಡಿಸ್ಕಸ್ ಮಾಡ್ಕೋಬೋದು ಅಂತ ಓ ಮದುವೆ ಆದಮೇಲೂ ಮನ್ಸಿನ ಮೂಲೆಯಲ್ಲಿ ಇಲ್ಲ ಬರೀ ಎಮ್ ಬಿ ಬಿ ಎಸ್ ಮಾಡಿ ನಾನು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನನಗೆ ಇನ್ನಷ್ಟು ಟ್ರೈನಿಂಗ್ ಬೇಕು ಅಂತ ನನ್ನ ಮನ್ಸ್ ಮೂಲೆಯಲ್ಲಿ ಇತ್ತು ಬಟ್ ನನಗೆ ಫ್ಯಾಮಿಲಿ ಮೆಡಿಸಿನ್ ಕೋರ್ಸೇ ಬೇಕಿತ್ತು ಅದು ಸೀಟ್ಸ್ ಭಾಳನೇ ಕಮ್ಮಿ ಇರೋದು ಬೇರೆ ಎಲ್ಲ ಸೀಟ್ಸ್ ಅಷ್ಟು ಎಲ್ಲ ಕಾಲೇಜಸ್ ಎಲ್ಲ ಊರುಗಳಲ್ಲೂ ಅದು ಇರಲಿಲ್ಲ ಮದುವೆ ಆಗಿ ಎರಡು ಮೂರು ವರ್ಷದಲ್ಲಿ ನನಗೆ ಮಾಸ್ಟರ್ಸ್ ಇನ್ ಫ್ಯಾಮಿಲಿ ಮೆಡಿಸಿನ್ ಅಂತ ಸಿ ಎಮ್ ಸಿ ವೆಲ್ಲೂರಿಂದ ಈ ಕೋರ್ಸ್ ಸಿಕ್ತು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಬಿಕಾಸ್ ಇಟ್ಸ್ ಡ್ರೀಮ್ ಕಮ್ ಟ್ರೂ ತುಂಬ ಜನಕ್ಕೆ ಅದು ದೊಡ್ಡ ವಿಷಯ ಇಲ್ಲದೆ ಇರ್ಬೋದು ನನಗೆ ಮಾತ್ರ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಇನ್ನೊಂದು ನನಗೆ ಬೇಕಾಗಿರೋ ಸಬ್ಜೆಕ್ಟ್ ಐ ವಾಸ್ ವೆರಿ ಹ್ಯಾಪಿ ಬಹಳನೇ ಖುಷಿಯಲ್ಲಿ ಆ ಕೋರ್ಸ್ನೆಲ್ಲ ಕಂಪ್ಲೀಟ್ ಮಾಡಿದೆ ನನ್ನ ಪ್ರೆಗ್ನೆನ್ಸಿ ಬಾಣಂತನ ಇದೆಲ್ಲದೂ ಕೂಡ ನಾನು ಆ ಕೋರ್ಸ್ ಮಾಡ್ತಾನೆ ಕಳೆದ್ಬಿಟ್ಟೆ ಬಟ್ ಆ ಟೈಮಲ್ಲಿ ಇಲ್ವಾ ಗಂಡನ ಅಪ್ಪ ಅಮ್ಮನ ಸಪೋರ್ಟ್ ಬಹಳನೇ ಮುಖ್ಯ ಅವರ ಒಂದು ಇಮ್ಮೆನ್ಸ್ ಸಪೋರ್ಟಿಂದನೇ ನಾನು ಆ ಕೋರ್ಸ್ನ ಕಂಪ್ಲೀಟ್ ಮಾಡೋಕ್ಕಾಯ್ತು ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏಜು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಲ್ವೇ ಅಲ್ಲ ವೆನ್ ಇಟ್ ಕಮ್ಸ್ ಟು ಎಜುಕೇಷನ್ ನಿಮಗೆ ಯಾವ ಕೋರ್ಸ್ ಇಷ್ಟ ಅದು ಯಾವ ಏಜಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರು ನಿಮಗೆ ಆ ಒಂದು ಖುಷಿ ಹಾಗೆ ಆಗುತ್ತೆ ಈಗ ನಾನೇ ಎಮ್ ಬಿ ಬಿ ಎಸ್ ಮದುವೆ ಆಗೋಯ್ತು ಅಯ್ಯೋ ಸಾಕಪ್ಪ ಇಷ್ಟೇ ಅಂತ ಅಂದ್ಕೊಂಡಿದ್ದಿದ್ರೆ ಈ ನನ್ನ ಡ್ರೀಮ್ ನಿಜ ಆಗ್ತಿರ್ಲಿಲ್ಲ ಅಲ್ವಾ ಸೊ ಏನಿದು ಮಾಸ್ಟರ್ಸ್ ಇನ್ ಫ್ಯಾಮಿಲಿ ಮೆಡಿಸಿನ್ ಇದರಲ್ಲಿ ಏನು ನಿಮಗೆ ಕಲಿಸ್ಕೊಡ್ತಾರೆ ಅನ್ನೋ ಕ್ವೆಶನ್ ನಿಮಗಿದ್ರೆ ಎಲ್ಲ ಸಬ್ಜೆಕ್ಟ್ಸ್ನೂ ಇಲ್ಲಿ ಕವರ್ ಮಾಡ್ತಾರೆ ಬೇಸಿಕ್ಸ್ನ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ದಟ್ ಮೈಲ್ಡ್ ಟು ಮಾಡ್ರೇಟ್ ಕಂಡೀಷನಲ್ಲಿ ಯಾರು ಬರ್ತಾರಲ್ವಾ ಈಗ ಬಿ ಪಿ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಸ್ಕಿನ್ ಆ್ಯಕ್ನೆ ಪ್ರಾಬ್ಲಮ್ ಇರ್ಬೋದು ಪಿ ಸಿ ಒ ಡಿ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್ ಆ್ಯಂಡ್ ಈವನ್ ಇ ಎನ್ ಟಿ ಕೆಮ್ಮು ನೆಗಡಿ ಟಾನ್ಸಿಲೈಟಿಸ್ ಎಲ್ಲರಿಗೂ ಮೈಲ್ಡ್ ಟು ಮಾಡ್ರೇಟ್ ಇದ್ದಾಗ ನಾವು ಟ್ರೀಟ್ ಮಾಡೋದಕ್ಕೆ ಎಷ್ಟು ನಾಲೆಡ್ಜ್ ಬೇಕೋ ಅಷ್ಟು ನಮಗೆ ಇಲ್ಲಿ ಹೇಳ್ಕೊಡ್ತಾರೆ ಸಿವಿಯರ್ ಕೇಸ್ ಆಯಿತು ಈಗ ಯಾರೋ ಒಬ್ಬರಿಗೆ ಗಾಲ್ ಸ್ಟೋನ್ಸ್ ಇಂದ ಸರ್ಜರಿ ಬೇಕಾಗುತ್ತೆ ಇಲ್ಲ ಯಾರಿಗೋ ಹೈಪರ್ಟೆನ್ಸಿವ್ ಎಮರ್ಜೆನ್ಸಿ ಆಗುತ್ತೆ ಇನ್ನೂರು ಬೈ ನೂರು ಬಿ ಪಿ ಹೋದಾಗ ಇಂಥ ಸಂದರ್ಭದಲ್ಲಿ ನಾವು ಹೈಯರ್ ಸೆಂಟರ್ಸ್ಗೆ ರೆಫರ್ ಮಾಡ್ತೀವಿ ದೇಶದ ಲೆವೆಲಲ್ಲಿ ನೋಡಿದ್ರೂ ಈ ಒಂದು ಕೋರ್ಸ್ ಬಹಳನೇ ಇಂಪಾರ್ಟೆಂಟ್ ಬಿಕಾಸ್ ಜಸ್ಟ್ ಎಮ್ ಬಿ ಬಿ ಎಸ್ ಮಾಡಿ ಇಲ್ವಾ ನೀವು ಪೇಷಂಟ್ಸ್ನ ನೋಡ್ಬೇಕಾದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರೋಲ್ಲ ಟ್ರೈನಿಂಗ್ ಇರೋದಿಲ್ಲ ಇಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಡಬಲ್ ಆಗುತ್ತೆ ನೀವು ಸುಮಾರು ಪ್ರೊಸೀಜರ್ಸ್ ಕಲಿತೀರಾ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೂರಲ್ ಏರಿಯಾದಲ್ಲಿ ಅಥವಾ ಈವನ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸಲ್ಲಿ ಪ್ರತಿಯೊಂದು ಕಾಯಿಲೆಗೂ ಪೇಷಂಟ್ಸ್ಗೆ ಹಾಸ್ಪಿಟಲ್ಗೆ ಹೋಗೋದಕ್ಕಾಗೋದಿಲ್ಲ ಸ್ಪೆಷಲಿಸ್ಟ್ಗೆ ತೋರಿಸೋದಕ್ಕೆ ಆಗೋದಿಲ್ಲ ಸೊ ನಾವು ಫಸ್ಟ್ ಪಾಯಿಂಟ್ ಕಾಂಟ್ಯಾಕ್ಟ್ ಡಾಕ್ಟರ್ಸ್ ಆಗಿರ್ತೀವಿ ಇದರಿಂದ ಬಹಳನೇ ಬೆನಿಫಿಟ್ಸ್ ಇದೆ ಎಕ್ಸಾಂಪಲ್ ನಾನು ಹೇಳೋದು ಈಗ ನನ್ನ ಕ್ಲಿನಿಕ್ ಸುತ್ತಮುತ್ತ ಹಲವಾರು ಮನೆಗಳಿಂದ ಫುಲ್ ಫ್ಯಾಮಿಲಿ ಬರ್ತಾರೆ ಮಗು ಹುಷಾರಿಲ್ಲಾ ಅಂದ್ರೂ ಬರ್ತಾರೆ ಅಪ್ಪ ಅಮ್ಮ ಬರ್ತಾರೆ ಅವರ ತಂದೆ ತಾಯಿ ಕೂಡ ಬರ್ತಾರೆ ಓವರ್ ಆಲ್ ಸೋಶೋ ಎಕನಾಮಿಕ್ ಸ್ಟೇಟಸ್ ನನಗೆ ಗೊತ್ತಿರುತ್ತೆ ಅಥವಾ ಮನೇಲಿ ಏನಾದರೂ ಮಾನಸಿಕವಾಗಿ ಕಿರಿಕಿರಿ ಅನುಭವಿಸ್ತಿದ್ರೆ ಅದು ಶೇರ್ ಮಾಡ್ತಾರೆ ಇನ್ನು ದೈಹಿಕವಾದ ಒಂದು ಆರೋಗ್ಯದ ಅವರ ಹಿಸ್ಟ್ರಿ ಇರ್ಬೋದು ಅವರ ಸ್ಮೋಕಿಂಗ್ ಹಿಸ್ಟ್ರಿ ಆಲ್ಕೋಹಾಲ್ ಹಿಸ್ಟ್ರಿ ಎಲ್ಲದು ಕೂಡ ನನಗೆ ಗೊತ್ತಿರುತ್ತೆ ಅಷ್ಟು ಹಾಸ್ಪಿಟಲ್ಸಲ್ಲಿ ನಿಮ್ಮ ಸೋಷಿಯ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಅಥವಾ ನಿಮ್ಮ ಮೆಂಟಲ್ ಹೆಲ್ತ್ ಹೇಗಿದೆ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು ಅವರಿಗೂ ಕಷ್ಟ ಆಗುತ್ತೆ ಸೊ ನಿಮ್ಮದೇ ಆದ ಫ್ಯಾಮಿಲಿ ಡಾಕ್ಟರ್ ನಿಮಗಿರೋದು ಬಹಳನೇ ಮುಖ್ಯ ಸೊ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅವ್ರ ಹೆಸ್ರನ್ನ ಕಮೆಂಟ್ ಮಾಡಿ ಆ್ಯಂಡ್ ಸಿ ಎಮ್ ಸಿ ವೇಲೂರ್ ಬಗ್ಗೆ ಒಂದು ಮಾತು ಹೇಳಲೇಬೇಕು ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಯಾರು ಯಾರು ವೇಲ್ಲೂರಿಂದ ವಿಡಿಯೋ ನೋಡ್ತಾ ಇರ್ತೀರಿ ಆ ಇಲ್ವಾ ಯಾವುದೇ ಸಬ್ಜೆಕ್ಟ್ಸ್ನ ನಮಗೆ ಟೀಚ್ ಮಾಡಬೇಕಾದ್ರೆ ಫಸ್ಟ್ ಹೇಳ್ಕೊಡ್ತಾರೆ ನೋಡಿ ಬರೋ ಪೇಶೆಂಟು ನಿಮ್ಮ ಅಪ್ಪನೋ ಅಮ್ಮನೋ ನಿಮ್ಮ ಅಕ್ಕ ತಂಗಿನೋ ಆಗಿದ್ರೆ ನೀವು ಹೇಗೆ ಟ್ರೀಟ್ ಮಾಡ್ತೀರಾ ಏನು ಟೆಸ್ಟ್ ಬರೀತೀರಾ ಯಾವ ಔಷಧಿ ಕೊಡ್ತೀರಾ ಅಂತ ಯೋಚನೆ ಮಾಡಿ ಬರೀರಿ ಅಂತ ಅದು ಎಷ್ಟು ನಮ್ಮ ಮನಸ್ಸಿಗೆ ತಾಗುತ್ತಂದರೆ ಅವಾಗ ಏನು ಗೊತ್ತಾ ಡಾಕ್ಟರ್ಸ್ ಅನ್ನೆಸೆಸರಿ ಟೆಸ್ಟ್ ಬರೆಯೋದು ತಪ್ಪುತ್ತೆ ಅನ್ನೆಸರಿ ಮೆಡಿಸಿನ್ ಕೊಡೋದು ಕೂಡ ತಪ್ಪುತ್ತೆ ಆಮೇಲೆ ನಮ್ಮ ತಂದೆಗೆ ಹುಷಾರಿಲ್ದಾಗ ಇಲ್ದಾಗ ನಾವು ಎಷ್ಟು ಪೇಷನ್ಸಲ್ಲಿ ಮಾತಾಡ್ತೀವಲ್ಲ ಅದು ಕೂಡ ಪ್ರಾಕ್ಟೀಸ್ ಆಗುತ್ತೆ ಥ್ಯಾಂಕ್ಸ್ ಟು ಸಿ ಎಮ್ ಸಿ ನಾನು ಅದರಿಂದ ಬಹಳನೇ ಕಲ್ತೀನಿ ಸೊ ಎಮ್ ಬಿ ಬಿ ಎಸ್ ನಂತರ ಮಾಸ್ಟರ್ಸ್ ಇನ್ ಫ್ಯಾಮಿಲಿ ಮೆಡಿಸಿನ್ ಅಷ್ಟಕ್ಕೆ ಮುಗಿಲಿಲ್ಲ ಕೋವಿಡ್ ಬಂತು ಕೋವಿಡ್ ನಂತರ ನನ್ನ ಹತ್ರ ಭಾಳನೇ ಆನ್ಸೈಟಿ ಡಿಪ್ರೆಷನ್ ಪೇಷಂಟ್ಸ್ ಬರೋದಕ್ಕೆ ಶುರುವಾದರು ಸೊ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಅವ್ರನ್ನ ಟ್ರೀಟ್ ಮಾಡೋದಕ್ಕೆ ಸಿ ಸುಮ್ಮನೆ ಫಿಲಾಸಫಿ ಹೊಡಿಯೋದು ಈಸಿ ಚೆನ್ನಾಗಿರಬೇಕು ಯೋಚನೆ ಮಾಡಬೇಡ ಅಳ್ಬೇಡಿ ಇದೆಲ್ಲ ಹೇಳೋದಕ್ಕೆ ಬಟ್ ಸೈಂಟಿಫಿಕ್ ಆಗಿ ಈ ಒಂದು ಕಂಡೀಷನ್ನ ನಾನು ಟ್ರೀಟ್ ಮಾಡೋದಕ್ಕೆ ನನಗೆ ಇನ್ನೂ ನಾಲೆಡ್ಜ್ ಬೇಕಾಗಿತ್ತು ಅಥವಾ ಮಾತ್ರೆ ಔಷಧಿಗಳು ಅವಶ್ಯಕತೆ ಇದ್ದಾಗ ಕೊಡೋದಕ್ಕೆ ನನಗೆ ಇನ್ನಷ್ಟು ಟ್ರೈನಿಂಗ್ ಬೇಕು ಅಂತ ಗೊತ್ತಾಯಿತು ಎಗೇನ್ ಲಕ್ಕಿಲಿ ಅದೇ ಟೈಮಿಗೆ ಡಿಪ್ಲೊಮಾ ಇನ್ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಅಂತ ನಿಮಾನ್ಸ್ ಅವರು ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ರು ನಾನು ಆ ಕೋರ್ಸ್ ಕೂಡ ಜಾಯಿನ್ ಆದೆ ಅಲ್ಲಿ ನಾನು ಆಕ್ಚುಯಲ್ ಆನ್ಸೈಟಿ ಡಿಪ್ರೆಷನ್ ಇವ್ರನ್ನೆಲ್ಲ ಹೇಗೆ ಟ್ರೀಟ್ ಮಾಡಬೇಕು ಅವ್ರ ಜೊತೆ ಹೇಗೆ ಮಾತಾಡಬೇಕು ಅವರಿಗೆ ಯಾವ ಒಂದು ಸ್ಟೆಪ್ಪಲ್ಲಿ ಮಾತ್ರೆಗಳ ಅವಶ್ಯಕತೆ ಇರುತ್ತೆ ಆ್ಯಂಡ್ ಮಾತ್ರೆ ಕೊಡಬೇಕಾದ್ರೆ ಎಷ್ಟು ಕೌನ್ಸ್ಲಿಂಗ್ ಅವಶ್ಯಕತೆ ಇರುತ್ತೆ ಎಲ್ಲದನ್ನು ಕೂಡ ನಾನು ಕಲ್ತೆ ಇದೆಲ್ಲದರ ಜೊತೆಗೆ ನನ್ನ ಒಂದು ಓವರ್ ಆಲ್ ಪರ್ಸನಾಲಿಟಿ ಕೂಡ ಚೇಂಜ್ ಮಾಡ್ತು ಬಿಕಾಸ್ ನಾನು ಎಲ್ಲ ಪೇಷಂಟ್ಸ್ನು ಇಲ್ವಾ ಕೀನಾಗಿ ಅಬ್ಸರ್ವ್ ಮಾಡೋದಿಕ್ಕೆ ಶುರು ಮಾಡಿದೆ ಓಕೆ ಇವರು ಆಕ್ಚುಲಿ ನಾರ್ಮಲ್ ಖುಷಿಯಾಗಿದಾರಾ ಮಾನಸಿಕವಾಗಿ ಏನೋ ಒಂದು ದುಃಖ ಮುಚ್ಚಿಟ್ಟಿದಾರಾ ಸ್ವಲ್ಪ ಇಂದ ನಾವು ಈಸಿಯಾಗಿ ಅದನ್ನ ಕ್ಯಾಚ್ ಮಾಡ್ಕೋಬೋದು ಆ್ಯಂಡ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ನನ್ನ ಒಂದು ತಾಳ್ಮೆ ಇರ್ಬೋದು ಅಥವಾ ಅವ್ನ ಮಾತಾಡ್ಸೋ ರೀತಿ ಇದೆಲ್ಲದು ಕೂಡ ಭಾಳನೇ ಬದಲಾವಣೆ ಆಯಿತು ಎಕ್ಸಾಂಪಲ್ ನನ್ನ ಹಸ್ಬೆಂಡ್ ಈಗ ವಿಕ್ರಮ್ ಅವರು ಏನಾದರೂ ಒಂದು ಕೋಪದಲ್ಲಿದ್ದಾಗ ಏನೋ ಮಾತಾಡಿದಾಗ ಇಮಿಡಿಯೇಟಾಗಿ ನಾನೀಗ ಬೇಜಾರು ಮಾಡ್ಕೊಳ್ಳಲ್ಲ ಓಕೆ ಏನೋ ಮೈಂಡ್ಸೆಟ್ಟಲ್ಲಿದ್ದರು ಏನೋ ಬೇಜಾರಲ್ಲಿದ್ದರು ಮಾತಾಡಿದ್ರು ಅಂತ ಸ್ವಲ್ಪ ಹೊತ್ತಾದಮೇಲೆ ಇಬ್ಬರು ಸರಿ ಹೋಗ್ಬಿಡ್ತೀವಿ ಓ ಇದೆಲ್ಲ ಕೂಡ ನನಗೆ ಹೆಲ್ಪ್ ಮಾಡಿದೆ ಇದ್ರ ಜೊತೆಗೆ ಫಂಗಲ್ ಇನ್ಫೆಕ್ಷನ್ಸ್ ಸ್ಕೇಬೀಸ್ ಇದೆಲ್ಲ ನನಗೆ ಜಾಸ್ತಿ ಬರ್ತಿದ್ರು ಈ ಥರ ಪೇಷಂಟ್ಸ್ ಸೊ ಅಗೇನ್ ಸ್ಕಿನ್ನದು ಒಂದು ಬೇಸಿಕ್ ಸ್ಕಿನ್ ಥೆರಪೀಸ್ ಅಂತ ಒಂದು ಕೋರ್ಸ್ ಜಾಯ್ನ್ ಆದ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಇನ್ ಡೆಪ್ತಲ್ಲಿ ಎಲ್ಲದನ್ನೂ ನಾನು ಕಲಿತೆ ಜೊತೆಗೆ ಬೇರೆ ಎಲ್ಲ ಸ್ಕಿನ್ ಕಂಡೀಷನ್ ಲೈಕ್ ಆ್ಯಕ್ನೆ ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ಕಲ್ತಿದ್ದೀನಿ ಸೊ ಇದು ನನ್ನ ಕಂಪ್ಲೀಟ್ ಜರ್ನಿ ಎಮ್ ಬಿ ಬಿ ಎಸ್ ಮಾಸ್ಟರ್ಸ್ ಇನ್ ಫ್ಯಾಮಿಲಿ ಮೆಡಿಸಿನ್ ಡಿಪ್ಲೊಮಾ ಇನ್ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಜೊತೆಗೆ ಅ ಸ್ಮಾಲ್ ಕೋರ್ಸ್ ಆಫ್ ಸ್ಕಿನ್ ಥೆರಪೀಸ್ ಎಲ್ಲ ಸರ್ಟಿಫಿಕೇಟ್ಸು ನನ್ನ ಕ್ಲಿನಿಕಲ್ ಡಿಸ್ಪ್ಲೇ ಮಾಡಿದ್ದೀನಿ ನೀವು ಒಂದು ಸತಿ ನೋಡಿ ನಿಮ್ಮ ಕಮೆಂಟ್ಸಿಗೆ ಡಿ ಎಮ್ಸ್ಗೆ ರಿಪ್ಲೈ ಮಾಡಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಅದು ಸಾವಿರ ಇರುತ್ತೆ ಡಿ ಎಮ್ಸ್ ಅಂತೂ ಹ್ಯೂಮನ್ಲಿ ನಾಟ್ ಪಾಸಿಬಲ್ ಆಮೇಲೆ ಒನ್ ಟು ಒನ್ ಮಾತಾಡಿ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದಷ್ಟು ಕಮೆಂಟ್ಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡ್ತೀರಾ ಅಂದರೆ ನನ್ನ ಕ್ವಾಲಿಫಿಕೇಷನ್ ತಿಳ್ಕೊಳ್ಳೋದು ಕೂಡ ನಿಮಗೆ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಈ ವಿಡಿಯೋ ಮಾಡಿರೋದು ಸೊ ಇನ್ನಷ್ಟು ಹೆಲ್ತಿವ್ ವಿಡಿಯೋಸ್ಗಾಗಿ ಮೆಂಟಲ್ ಹೆಲ್ಟಿವ್ ವಿಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಇದು ನೀವೆಲ್ಲ ಕೊಟ್ಟಿರೋ ಸರ್ಟಿಫಿಕೇಟ್ ಯೂಟ್ಯೂಬ್ ಸಿಲ್ವರ್ ಬಟನ್ ಇದು ಆ್ಯಂಟಿಬಯೋಟಿಕ್ ಅವೇರ್ನೆಸ್ ವೀಡಿಯೋಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಿಂದ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇದು ನಿಮ್ಮ ಅನಿಸ್ದು ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಆ್ಯಂಡ್ ಇದು ಟಾಪಿಕಲ್ ಡರ್ಮಟಾಲಜಿಕಲ್ ಥೆರಪೀಸ್ ಸರ್ಟಿಫಿಕೇಟ್ ಇದು ನನ್ನ ಎಮ್ ಬಿ ಬಿ ಎಸ್ ಸರ್ಟಿಫಿಕೇಟ್ ಅದು ಇದೆಲ್ಲ ಸ್ಮಾಲ್ ಅವೇರ್ನೆಸ್ ವೀಡಿಯೋದು ಇದು ನನ್ನ ಫ್ಯಾಮಿಲಿ ಮೆಡಿಸಿನ್ ಮಾಸ್ಟರ್ಸ್ ಡಿಗ್ರಿ ಸರ್ಟಿಫಿಕೇಟ್ ಇವರೆಲ್ಲ ನನ್ನ ಕ್ಲಾಸ್ಮೇಟ್ಸ್ ಇದ್ದರು ಪೋಸ್ಟ್ ಗ್ರಾಜುವೇಷನಲ್ಲಿ ಸೊ ಇದೆ ನನ್ನ ಆಸ್ತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್